ಪತ್ರಿಕೆಯು ಮೊದಲನೆಯ ಯೋಹಾನನಿಗೆ ಬರೆದಂತ ಪತ್ರಿಕೆಯು ಚಾಪ್ಟರ್ ಫೋರ್ ನಾಲ್ಕನೇ ಅಧ್ಯಾಯ ಈ ನಾಟಕದಲ್ಲಿ ದೇವನ ಕಾರ್ಯತ ಎನ್ನುವ ಹೃದಯ ತಲೆವಾಗಿ ಪೇಸಿಕೊಂಡಿರು ಈ ದಿನಮಾನಗಳಲ್ಲಿ ಕರ್ತನು ನನ್ನ ಹೃದಯದಲ್ಲಿ ಒಂದು ಕಾರ್ಯದ ಬಗ್ಗೆ ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾರೆ ತೆಲಿವಾಗಿ ಕೇಳುಂಗ ನೀವು ಸ್ಪಷ್ಟವಾಗಿ ಕೇಳಿರಿ ಇದು ಉಂಗಲಿಗೆ ಆಶೀರ್ವಾದ ಇದು ನಿಮಗೆ ಆಶೀರ್ವಾದವಾಗಿರುತ್ತದೆ ಗಾಡ್ ಇಸ್ ಟಾಕಿಂಗ್ ಅಬೌಟ್ ಕ್ಯಾರಿಂಗ್ ಇಸ್ ಪ್ರೆಸೆನ್ಸ್ ದೇವರು ತನ್ನ ಪ್ರಸನ್ನತೆಯನ್ನು ಹೊತ್ತುಕೊಳ್ಳುವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ನಾಟಕದಲ್ಲಿ ಅವರುಡೆ ಪ್ರಸನ್ನತೆ ಕುರಿತು என்று எனக்கு மிகவும் மிகவும் ಈ ದಿನಮಾನಗಳಲ್ಲಿ ಆತನ ಪ್ರಸನ್ನತೆಯ ಬಗ್ಗೆ ಆತನು ಬಹಳ ಬಹಳ ಬಹಳವಾಗಿ ನನಗೆ ಎಚ್ಚರಿಸುತ್ತಿದ್ದಾನೆ ನನಗೆ ತೇವಯಾನದು ಒಂದ್ರೆ ನಿನಗೆ ಬೇಕಾಗಿರುವುದು ಒಂದೇ ಆಲ್ ಯು ನೀಡ್ ಇಸ್ ಒನ್ ಥಿಂಗ್ ನಿನಗೆ ಬೇಕಾಗಿರುವುದು ಒಂದೇ ಕಾರ್ಯ ದಟ್ ಇಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅದು ದೇವರ ಪ್ರಸನ್ನತೆಯಾಗಿದೆ ನಮಗೆ ತೇವಯಾನದು ಒಂದ್ರೆ ನಮಗೆ ಬೇಕಾಗಿರುವುದು ಒಂದೇ ಅದು ದೇವ

வைத்திருக்கிறேன் கூட்டங்களே சித்தப்படுத்துவதற்கு வியாட்டி நான் எதிர்பார்ப்பது ஒன்று மட்டுமே நான் எதிர் நோடுவது ಒಂದನ್ನು மாற்றவே அது என்னுடைய பிரசனத்தை ನೀ ಕೊಂಡು ಹೋಗಬೇಕು ಅದು ಏನೆಂದರೆ ನನ್ನ ಪ್ರಸನ್ನತೆಯನ್ನು ನೀನು ಹೊತ್ತುಕೊಂಡು ಹೋಗಬೇಕು ಸಭೆಯಾಗಿ ಆಟವರು ಎನ್ನೋಣ ಪೇಸುಗ್ರ ಸಭೆಯಾಗಿ ಕರ್ತನು ನನ್ನೊಂದಿಗೆ ಮಾತನಾಡುತ್ತಿದ್ದಾನೆ ಸಭೆಗೂ ಪೇಸುಗ್ರಾರ್ ಎಂದು ನಾನು ನಿರೂಪಿಸುಗ್ರ ಅದನ್ನು ಸಭೆಗೆ ಮಾತನಾಡುತ್ತಾನೆ ಎಂಬುದಾಗಿ ನಾನು ಬಯಸುತ್ತೇನೆ ಇದು ಎನ್ನೋಡಿಯ ವಾಂಜೆ ಯಾಕೆಂದರೆ ನನ್ನ ಒಂದು ಬಯಕೆಯು ಎನ್ನೋಡಿಯ ಪ್ರಸನ್ನತೆ ನೀ ಕೊಂಡು ಹೋಗಬೇಕು ನನ್ನ ಪ್ರಸನ್ನತೆಯನ್ನು ನೀನು ಹೊತ್ತುಕೊಂಡು ಹೋಗಬೇಕು ಆಮೆನ್ ಆಮೆನ್ ಎಲ್ಲಾಮೇ ಎಲ್ಲಾರಮೇ ಸಹ್ಯ எல்லூல சாத்திய ஆனா தேவனுடைய பிரசன்னத்தை சுமப்பதுதான் எல்லாருக்கும் கொஞ்சம் கடினமாக இருக்குது அதை தேவர பிரசன்னு ஒத்து நடையது எல்லரிக்கும்

ಎಂದ್ರೆ ಆ ನಾಲ್ಕು ಯಾಜಕರು ಕರ್ತನ ಒಡಂಬಡಿಕೆಯನ್ನು ಹೊತ್ತುಕೊಂಡದ್ರಿಂದ ಆ ಯೋರ್ದಾನ್ ಹೊಳೆಯಲ್ಲಿ ಕಾಲಿಟ್ಟ ತಕ್ಷಣ ಯೋರ್ದಾನ್ ಹೊಳೆಯು ಹಿಂಗಡಣೆ ಆಯಿತು ಯಾಲು ಯಾ ದನ್ಲಿ ರೀಸನ್ ಫಾರ್ ಜಾಡ ಟು ಬಿ ಸಪರೇಟೆಡ್ ಇಸ್ ಜಸ್ಟ್ ಬಿಕಾಸ್ ದೋಸ್ ಫೋರ್ ಪೀಪಲ್ ಆರ್ ಪ್ರೆಸೆನ್ಸ್ ಆಫ್ ಗಾಡ್

ದೇವ ಪ್ರಸದ ಸಾಧಾರಣವಾದಂಥ ಒಂದು ಗುಂಪಿನಿಂದ ನಿನ್ನನ್ನು ಅಸಾಧಾರಣವಾದಂಥ ವ್ಯಕ್ತಿಯಾಗಿ ಬೇರ್ಪಡಿಸುವುದು ದೇವರ ಪ್ರಸನ್ನತೆಯೇ ಅಬ್ ಅಮೆನ್ ಇಸ್ರಾಯಲ್ ಕೂಟತ್ತಕ್ಕೋ ಮೋಸೆಕ್ಕೋ ಇರೋದು ಒರೆ ವಿಶ್ವಾಸ ವಿತಿಹಾಸ ಮೋಸೆ ದೇವನುಡ್ಯ ಪ್ರಸರತ ಸುಬದದನ ಇಸ್ರಾಯಲ್ ಗುಂಪಿಗೂ ಮೋಸೆಗೂ ಇದ್ದಂಥ ಒಂದೇ ಒಂದು ವ್ಯತ್ಯಾಸವೇನೆಂದರೆ ಮೋಸೆಯು ದೇವರ ಪ್ರಸನ್ನತೆಯನ್ನು ಹೊತ್ತಿದ್ದನು ಅಬಾಯ ಅಮೆನ್ ಸೊ ದಸ್ ಮಾನೆ ದ ಕಾಲ ಎಲ್ಲ

ರಿಸೀವ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅಂಡ್ ಹೌ ಟು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ಪ್ರಸನ್ನತೆಯನ್ನು ಯಾವ ರೀತಿಯಾಗಿ ಹೊಂದಿಕೊಳ್ಳುವುದು ದೇವರ ಪ್ರಸನ್ನತೆಯನ್ನು ಯಾವ ರೀತಿಯಾಗಿ ಹೊತ್ತುಕೊಳ್ಳುವುದು ಎಂಬುದನ್ನು ಈ ಮುಂಜಾನೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ ನಾನ್ಕಾವುದು ಅಧಿಕಾರ ಏಳಾದ ವಸನದಲ್ಲಿ ತೊಡಗಿದೆ ಅದ ಅದ ಚಾಪ್ಟರ್ ನಮ್ಮ ಧ್ಯಾನಕ್ಕೆ ಹೋಗ್ರೋ ನಾಲ್ಕನೇ ಅಧ್ಯಾಯ ಏಳನೇ ವಚನದಿಂದ ನಾವು ಅದಕ್ಕೆ ಮುಂದೆ ಬರುವಂತ ವಚನಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ ಯಾರಾದರೂ ಏಳಾದ ವಸನದಲ್ಲಿ ಏಳನೇ ವಚನದಿಂದ ಒಬ್ಬರು ಓದೋಣ ಪ್ರಿಯ ಮಾನವರಗಳೇ ಪ್ರಿಯ ಮಾನವರಗಳೇ ஒருவரில் ஒருவர் அன்பா இருக்க கடவோம் ஏனெனில் அன்பு தேவனால் உண்டாயிருக்கிறது அன்புள்ள எவனும் தேவனால் பிறந்து அவரை அறிந்திருக்கிறான் பிரியரே நான் ஒவ்வொரு பிரீத்தி சோனா பிரீத்தியும் தேவரின் ஆகி மற்றும் பிரீத்தி மாடுவா பிரதியொப்பனும் ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಆಗಿದ್ದಾನೆ ಹೌ ಕ್ಯಾನ್ ಯು ಬಿ ಬ್ರಾನ್ ಆಫ್ ಗಾಡ್ ಅಂಡ್ ಹೌ ಟು ನೋ ಗಾಡ್ ದೇವರಿಂದ ಹುಟ್ಟಿದವನು ದೇವರನ್ನು ಯಾವ ರೀತಿಯಾಗಿ ಅರಿತವನು ಅದು ರೆಡು ಎಳ್ತು ಬೈಬಲ್ ಕಾ ಆ ಎರಡು ವಾಕ್ಯಗಳು ನಿಮ್ಮ ವೇದ ಇದೆಯಾ ದೇವನಾಲ್ ಪಿರಂದವರ್ಗಲ್ ದೇವರಿಂದ ಹುಟ್ಟಿದವನು ದೇವರೆ ಅರಿಂದವರ್ಗಲ್ ದೇವರನ್ನು ಬಲ್ಲವನು ಎಪಿ ಯಾವ ರೀತಿಯಾಗಿ நாம் ஒருவருக்கொருவர் அன்பு செய்யும் பொழுது நாம் ஒவ்வொருன்னு ஒவ்வொரு பிரீத்தி மாடுவாக ஏனென்றால் அன்பு தேவனிடத்திலிருந்து வருகிறது பிரீத்தி தேவரிந்தா தான் வருவந்ததாகிது யாரெல்லாம் அன்பு செய்கிறார்களோ யாரெல்லாம் பிரீத்தி மாடுதாரோ அவர்கள் தேவனில் பிறந்தவர்களும் அவர் தேவரின் தான் அவர்கள் தேவனை அறிந்தவர்களும் அவர் தேவரன்னு அறிந்தவராக இருக்கிறார் நான் தேவனை தேவனிலிருந்து பிறந்திருக்கிறேன்றதுக்கு ನಾನು ದೇವರಿಂದ ಹುಟ್ಟಿದವನು ಎಂಬುದಕ್ಕೆ ಒಂದು ಗುರುತೇನು ಅನ್ಬ ಪ್ರೀತಿಯು ಮೋಸಿಗೆ ದೇವರು ಏನು ಹೇಳಿದನು ಕೈಲ ಕೋಲಪ ನಿನ್ನ ಕೈಯಲ್ಲಿ ಇರುವಂತ ಕೋಲನ್ನು ನೀನು ಕೆಳಗಡೆ ಹಾಕು ಅದು ಏನವ ಮಾರ್ದು ಅದು ಏನಾಗಿ ಬದಲಾವಣೆ ಆಗುತ್ತದೆ

ಪ್ರೀತಿಯನ್ನು ತೋರಿಸಿದನು ಎಂಬುದಾಗಿ ಹೇಳುವುದಾದರೆ ಆತನು ತನ್ನ ಒಬ್ಬನೇ ಮಗನಾದ ಕ್ರಿಸ್ತನನ್ನು ಈ ಭೂಮಿಗೆ ಕಳುಹಿಸಿ ನಾನೇನು ಮೊದಲಿಗೆ ಇದ್ದೇನೆಂಬುದಾಗಿ ಆತನು ತನ್ನ ಪ್ರೀತಿಯನ್ನು ಯಾಕೆ ಗೊತ್ತಾ ಬರೋಹನ ಬಳಿಯಲ್ಲಿ ಹೋಗುವಾಗ ಒಂದು ಹಾವನ್ನು ಹಾಕಿದ ಸೈತಾನನು ಮೂರು ಹಾವನ್ನು ಹಾಕಿದನು

ಆದರೆ ಒಂದೇ ಒಂದು ಸಾಕ್ಷಿ ಏನಂದರೆ ದೇವರು ನಾನು ನಿಮ್ಮೊಂದಿಗೆ ಎಂಬುದಾಗಿ ತೋರಿಸಿದನು ಹಳೆಯ ಹಳೆಯ ಒಡಂಬಡಿಕೆಯಲ್ಲಿ ತನ್ನ ಶಕ್ತಿಯ ಮುಖಾಂತರ ತೋರಿಸಿದನು ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಅವರು ಅಮಿತ್ತ ನಾನು ಇವಗಲೋಡ ಇರಕರ ಆತನ ಪ್ರೀತಿಯ ಮುಖಾಂತರ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ತೋರಿಸುತ್ತಾನೆ ಅದರಿಂದ ವಚನಂ ಹೇಳுகிறது ಅದೇ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅಂದು ಉಳ್ಳವರಗಳು ಪ್ರೀತಿ ಉಳ್ಳವರು ದೇವರால் பிறந்தವರಗಳು ದೇವರಿಂದ ಹುಟ್ಟಿದವನು ದೇವನೈ ಅರಿಂದವರಗಳು ದೇವರನ್ನು ಬಲ್ಲವನು ಹalleluya hallelujah how to carry the presence of god ದೇವರ ಪ್ರಸನ್ನತೆಯನ್ನು ಯಾವ ರೀತಿಯಾಗಿ ಹೊತ್ತುಕೊಳ್ಳುವುದು by ಲವ್ ಪ್ರೀತಿಯ mukantara

ಯಾಕೆಂದರೆ ನನಗೆ ಚಿಂತೆ ಇಲ್ಲ ಯಾರು ಕವಲ ಆದ್ರೆ ನಾನು ಯಾರು ಎಂಬುದು ನನಗೆ ಚಿಂತೆಯಾಗಿದೆ ಹುಟ್ಟಿದವನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಅನ್ಬು ಕಾಣಪಡ ನನ್ನಲ್ಲಿ ಪ್ರೀತಿಯು ಕಾಣಲ್ಪಡಬೇಕು ಉಳ್ಳ ಇಲ್ಲ ಇದು ಸಭೆಯ ಒಳಗಡೆ ಅಲ್ಲ ಸಭಾ ಇಲ್ಲ ಸಭೆಯ ಹೊರಗೆ ಅಲ್ಲ ಕುಟುಂಬದಲ್ಲ ಅಲ್ಲ ಕುಟುಂಬದಲ್ಲ ಎಲ್ಲಾ ಬೋರಿಯೋ ಎಲ್ಲೆಲ್ಲೆಲ್ಲಾ ಹೋಗುತ್ತೇವೆ ಅಂದ ಅನ್ ಅಲ್ಲೆಲ್ಲೆಲ್ಲ ಈ ಪ್ರೀತಿಯು ಹೊರಪಡಿಸಬೇಕು ವೇರ್ ಇಸ್ ಇಸ್ ನೋ ಲವ್ ನೋ ಇವ್ ಪ್ರೀತಿ ಇಲ್ಲವಾದರೆ ದೇವರೇ ಇಲ್ಲ ರೂಟ್ ಆಫ್ ಮನಿ ರೂಟ್ ಆಫ್ ಸಿನ್ ಇಸ್ ಮನಿ ಪಾಪದ ಒಂದು ಬೇರು ಹಣವಾಗಿದೆ ಲವ್ ಫಾರ್ ಮನಿ ಆ ಆ ಒಂದು ಹಣಕ್ಕೋಸ್ಕರ ಪ್ರೀತಿಯು ಮನಿ ಇಸ್ ದ ಲವ್ ಫಾರ್ ಮನಿ ಇಸ್ ದ ಆಫ್ ಸಿನ್ ಪಾಪ ಆ ಒಂದು ಹಣದ ಒಂದು ಪ್ರೀತಿಯು ಪಾಪದ ಒಂದು ಬೇರಾಗಿದೆ ಅನ್ ಎಲ್ಲಾ ಒಳ್ಳೆಯ ಕಾರ್ಯಗಳಿಗೂ ಬೇರಾಗಿರುವುದು ಪ್ರೀತಿಯು ಆಲ್ ಈಲ್ ಎಲ್ಲ ಕೆಟ್ಟದ ನೋವು ಗೆಟ್ಸ್ ರೂಟ್ ಫಾರ್ ಲವ್ ಫಾರ್ ಮನಿ ಆ ಒಂದು ಹಣಕ್ಕೋಸ್ಕರ ಪ್ರೀತಿಯನ್ನು ತೋರಿಸುವಂತದ್ದಾಗಿದೆ

நாமும் ஒருவரிடத்தில் ஒருவர் அன்பு கூற கடனாளிகளாக இருக்கிறோம் தேவனை ஒருவரும் ஒருபோதும் கண்டதில்லை நாம் ஒருவரிடத்தில் ஒருவர் அன்பு கொடுத்தால் தேவன் நமக்குள் நிலைத்திருக்கிறான் ಆಮೆನ್ how to carry the presence of god ದೇವರ ಪ್ರಸನ್ನತೆಯನ್ನು ಯಾವ ರೀತಿಯಾಗಿ ಹೊತ್ತು ಚೆಲ್ಲುವುದು ಬೈಬಲ್ బైబిల్ ಏನಂತಾಳ್ತಂಗಾ ವೇದದಲ್ಲಿ ಏನು ಹೇಳಲ್ಪಟ್ಟಿಲ್ಲ how to carry the presence of god ದೇವರ ಪ್ರಸನ್ನತೆಯನ್ನು ಯಾವ ರೀತಿಯಾಗಿ ಹೊತ್ತು ಹೋಗುವುದು ಬರಿ ಬಾ ಶಾಂದರ ಬಾ ರೀಖಾಲಾ ಬಾ ರಿಯಾಂದರ ಬಾ ಬಾ ಶಾಂದರ ಬಾ ಬಾ ರೀಖಾಲಾ ಬಾ 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 ಓ ದೇವ ಪ್ರಸನ್ನ ಎರಗುದು ಈ ರೀತಿಯಾಗಿ ಹೇಳುವುದರಿಂದ ದೇವ ಪ್ರಸನ್ನತೆ ಇಳಿಯುತ್ತದೆ ಎಂಬುದಾಗಿ ಅರ್ಥವ ಬೈಬಲ್ ಅದು சொல்லಲ್ಲ ವೇದದಲ್ಲಿ ಅದನ್ನು ಹೇಳಲ್ಪಟ್ಟಿಲ್ಲ ஒருவரை ஒருவர் அன்பு கூர்ந்தால் அவர்களுக்குள்ள தேவன் இருக்கிறார் ஒப்பரன் ஒப்பர் பிரீத்தி சுதே அவரல்லி தேவரித்தானே கைத்தட்டுது அப்படியே குளிர்து அடலாக இருக்குது அதெல்லாம் ஆண்டவருக்குறார்ன்றது கிடையாது ಚಪ್ಪಾಳೆ ಹೊಡೆಯುವುದರಿಂದ ಅಥವಾ ಮೈ ಬೆಚ್ಚಗಾಗಿರುವುದರಿಂದ ದೇವರ ನಮ್ಮೊಂದಿಗೆ ಇದ್ದಾನೆ ಎಂಬುದಾಗಿ ಅರ್ಥವಲ್ಲ ಯಾರ ಅದೆಲ್ಲ ಪಿಸಾಸಿ ಡೂಪ್ಲಿಕೇಟ್ ಪಂಡ್ರ ಯಾಕೆಂದ್ರೆ ಅದೆಲ್ಲವನ್ನು ಸೈತಾನನು ನಕಲಿಯನ್ನಾಗಿ ಓನ್ಲಿ ಮಾಡುತ್ತಾನೆ ಸೇಟನ್ ಕೆನೋ ಡೂಪ್ಲಿಕೇಟ್ ಈಸ್ ಲಫ್ ಸೈತಾನನು ನಕಲಿತನವನ್ನು ಮಾಡದೆ ಇರುವುದಕ್ಕೆ ಒಂದೇ ಒಂದು ಕಾರಣವೇನೆಂದರೆ ಪ್ರೀತಿ ಮಾತನಾಡವನು ಅಂದ ಪಾದ ಎ ತೆರೆದುಕೊಂಡ ಆದ್ದರಿಂದಲೇ ಕರ್ತನು ಆ ಹಾದಿಯನ್ನು ಆರಿಸಿಕೊಂಡೆನು ಓರು ಮಾಸ ಪಳಿ ಇಡುದು ಒಂದು ತಿಂಗಳು ಯಾರ ಹತ್ರ ಆದರೂ ನೀವು ಪಳಗಿರಿ ಉಳ್ಳಿಯಾವಂತರು

எல்லாத்த எல்லவன் சித்தப்படுத்துறாங்க சவுண்ட் சிஸ்டம் ஆயப்படுத்துறாங்க சாப்பாடு ஆயத்த படுத்துறாங்க ஆஹாரப்படுத்து ஒழுகுகள் எல்லா சித்தையுமே நடித்தது இதற்கெல்லாம் எனக்கு ஆட்கள் இருக்கிறாங்க நன்கிள்தா என்ன கொண்டு போவ ஆட்களில் நான் ஜனரி இல்ல அவர் ஆத்தனே யாருக்குள்ள அன்பு நிறைந்திருக்கிறதோ அவங்களுக்குள்ள அவர் இருக்கிறார் யாரில் பிரீத்தி தும்பியதையோ அவரல்ல ஆத்தனும் நிலை கொண்டிருந்தானே அவன் சோ

ಗುಣಾದಿಷಯಗಳ ಉರಿಕಲೋ ಪಾಪದ ಗುಣಾಂಶಗಳನ್ನು ನಾನು ಸುಳಿಯಬೇಕು ಅಬಾಟ್ ಐ ಮೀನ್ ಅಪ್ಪುದಾ ಅன்பು ನಮಗುಳ್ಳ ನೆರಪ್ಪೋ ಆಗ ಪ್ರೀತಿಯು ನನ್ನಲ್ಲಿ ನೆಲೆಗೊಂಡಿರುತ್ತದೆ எனக்கு ಒರೇ ಒಂದು ಆಸೆ ನನಗೆ ಒಂದೇ ಒಂದು ಆಸೆ ಕೋಪವೇ ಪಡಕೂಡಾದು ನಾನು ಕೋಪ ಕೋಪ ಪಡಬಾರದು ಯಾರ್ಯೋ ವಿರೋಧವ ಬೇಸಕೂಡಾದು ನಾನು ಯಾರ ವಿರೋಧವಾಗಿ ಮಾತನಾಡಬಾರದು எனக்கு ಅன்பು ರೊಂ

ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಅಂಗಿನಲ್ಲಿದ್ದೇವೆ ದೇವರು ಯಾರು ಎಂದು ನೋಡಲಿಲ್ಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಹನ್ನೆರಡನೆಯ ವಾಕ್ಯ ದೇವರನ್ನು ಯಾರು ಎಂದು ನೋಡಿಲ್ಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ

ಆ ರೀತಿಯಾಗಿರುವಂತಹ ಸ್ಥಳಗಳಲ್ಲಿ ಜನರು ವ್ಯಕ್ತಿಗಳನ್ನು ಅಯ್ಯ ಬನ್ನಿ ಬನ್ನಿ ಎಂಬುದಾಗಿ ಕರೆಯುತ್ತಾರೆ ಯಾಕೆಂದರೆ ಅವರಿಗೆ ಸಿದ್ಧಪಡಿಸಲು ಗೊತ್ತು ಆದರೆ ಹೊತ್ತುಕೊಳ್ಳಲು ಗೊತ್ತಿಲ್ಲ ಅವಾಗಪಡಿಸುವ ನಾವು ಆದ್ದರಿಂದ ನಾವು ಹೊತ್ತುಕೊಳ್ಳುವುದನ್ನು ಕಲಿತುಕೊಳ್ಳಬೇಕು ಸಿದ್ಧತೆಯನ್ನು ಅವರು ಮಾಡುತ್ತಾರೆ ಹೋರಾಡುನಾಲೋ ಎಷ್ಟೇ ನೀವು ಹೋರಾಡಿರೋರು ಅದು ಆವಿಕುರಿಯ ಮನ ಮಂಡಲದ ನೋಡಿಲ್ಲ ನೀವು ಸೇರಿದೆಲ್ಲ ವೇಸ್ಟ್ ಆತ್ಮಿಕವಾದಂತಹ ಮಂಡಲದಲ್ಲಿ ನೀನು ಒಳಗೆ ಹೋಗಲಿಲ್ಲವಾದರೆ ನೀನು ಮಾಡುವುದೆಲ್ಲವೂ ವ್ಯರ್ಥವೇ ನಾವು ಫಸ್ಟ್ ಪ್ರಯಾಸ ಪಡಬೇಂಡಿದ್ದು ಅದಕ್ಕುಳ್ಳ ನೋಡೋ ನಾವು ಮೊದಲನೆಯದಾಗಿ ಪ್ರಯತ್ನಿಸಬೇಕಾಗಿರುವುದು ಆ ಮೊದಲನೆಯದಾಗಿ ಆತ್ಮಿಕ ಮಂಡಲದಲ್ಲಿ ನಾವು ಹೋಗಬೇಕು ಬಾಕ್ಸರ್ ಒಬ್ಬ ಬೋಧಕರು ಬಾಕ್ಸರ್ ಬಾಕ್ಸರ್ ಬಾಕ್ಸರು அவன் ரிங்குல இறங்கி அச்சாதான் பாயிண்ட்டு ಆತನು ಆ ಒಂದು ರಿಂಗಿನ ಒಳಗಡೆ ಇಳಿದು ಹೊಡೆದರನೆ ಅವರಿಗೆ ಅಂಶವು ಇಲ್ಲ ಹೊರಗಡೆ ಹೋಗಿ ಆತನು ಹೊಡೆಯುತ್ತಿದ್ದರೆ ಅದಕ್ಕೆ ಅಂಶವಿಲ್ಲ ನಿಮ್ಮ ಪ್ರಾರ್ಥನೆಯು ರಿಂಗು ಜೀವ ಅದು ಅದಕ್ಕೆ ಬದಿಲ್ ಆ ಒಂದು ಕೋಣದಲ್ಲಿ ಬಂದು ನೀವು ಪ್ರಾರ್ಥಿಸಿದರೆ ಅದಕ್ಕೆ ಉತ್ತರ ಕುಲವೇ ಬರಾದ್ರೆ ಅದು ಕೇಳ್ಬಹುದು ಆ ಒಂದು ಕೋಣದಲ್ಲಿ ಬರದೆ ನೀವು ಹೊರಗಡೆ ಪ್ರಾರ್ಥಿಸುತ್ತಿದ್ದರೆ ಅದು ಕೇಳಲ್ಪಡುವುದಿಲ್ಲ

பிரீத்திரி குடும்பத்தில் அன்பு காட்டுங்க குடும்பத்தில் தோரிசிரி அமர் அமேன் சகோதரர்களுக்குள்ள அன்பு காட்டுங்க சகோதர பலியில் தோரிசிரி பிள்ளைங்களுக்கு மத்தியில் அன்பு காட்டுங்க மக்கள மத்தியத்தில் பிரீத்திய தோரசிரி கணவன் மனைவிக்குள்ள அன்பு காட்டு கண்டிய மத்தியத்தில் பிரீத்திய தோரசிரி அமர் அமேன் சபைக்குள்ள அன்பு காட்டு சபையில் பிரீத்திய தோரிசிரி அமர் அமேன்

கேட்டுட்டு இதனை கேள்வி நாளைக்கு மறந்துடுறது நாளை மறைத்து விடுவது அவ்வளவுதான் அஸ்டே அவங்களுக்கு சொல்லும் தோன்று சொல்றாங்க அவருக்கு என்பதாக அனசுவதன் அவர் எழுத்தார்கள் ನಾಳೆಗಿನ ಅದ ಬಾರದರ ಬೋರ ನಾಳೆಗೆ ನಾನು ಅದನ್ನು ಮರೆತು ಹೋಗುತ್ತೇನೆ ಅವಗ ಭಾರವೂ ಸ್ವಲ್ಪ ಆಚೆ ಯಾವ ಭಾರಮ ಪೋಚೆ ಅವರ ಭಾರವೂ ಇಳಿಯಿತು ನನ್ನ ಭಾರವೂ ಇಳಿಯಿತು ಒರೆ ವ್ಯತ್ಯಾಸ ಒಂದಾಗ ಒಂದೇ ವ್ಯತ್ಯಾಸ ನೋಡಿ ನಾ ಎಲ್ಲಾರೂ ನೇಸಿಕಿರ ನಾನು ಎಲ್ಲರನ್ನು ಪ್ರೀತಿಸುತ್ತೆ ಯಾರೆಯೂ ಪಗಚಿಕ ವಿರಂಬಲೆ ಯಾರನ್ನು ಹಗತನವಾಗಿ ಮಾಡಿಕೊಳ್ಳಲು ಎಲ್ಲರಿಗೂ ಬೇಡ ನನಗೆಲ್ಲರೂ ಬೇಕು ಗುರು ಆತ್ಮ ಹೇಳಿದಾಗೂ ಬಾದಿಪು ಎದುತ ಒಂದು ಆತ್ಮವನ್ನು ಕಳೆದುಕೊಂಡರು ಅದರ ಬಾಧೆಯನ್ನು ನನಗೆ ಎಲ್ಲರೂ ಆರಾಧಣೆಕಿರು ಆದ್ದರಿಂದ ನಾನು ಎಲ್ಲರನ್ನು ಆಧರಿಸುತ್ತೆ ಯಾರು ಎಪ್ಪಡಿ ಹೋದರೂ ನಾ ಆರಾಧಾನ ಯಾರು ಹೇಗೆ ಬಂದರು ಆದರಿಸುತ್ತೇನೆ ಏನ ಆಂದು வெளிಪಡಲು ಯಾಕೆಂದ್ರೆ प्रीति ಹೊರಪಡಬೇಕು ಆಮೆನ್ ಆಮೆನ್ ಆ ಒಂದು ಹಂತಕ್ಕೆ ನಾವು ಬರಬೇಕಾಗಿದೆ ದುರ್ಯ ವಲ್ಲಮಯನ 우ಳೇಕಾರ್ யாರುங்கಕ್ತಿ ಸೇವಕರು ಯಾರು ಅದ್ಭುತಗಳನು ಅದ್ಭುತಗಳನು ಸೇರೋಂಗ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡುವವರು ಅಪಡಿಯಲ್ಲ ಕಡೆಯಾದ ಆ ರೀತಿಯಾಗಿಲ್ಲ ಜಾಕರುದ ಯಾರುங்க

ீத்தியே அப்பாருங்க நோடி அங்க தேவன் இருக்கிறார் வசதம் இயேசுவானவர் தேவனுடைய குமாரன் என்று அறிக்கை பண்ணுகிறவர்

தேவனும் அவரில் என் ஆண்டு தெரியும் நான் உண்மையானவன் ஆண்டு ஆண்டவருக்கு தெரியும் என் இறுதியோ எப்படி என் ஆண்டவருக்கு தெரியும் நான் நீதியானவன் அப்படி எல்லாம் சொல்லுங்க அன்பு இருக்கிறவனுக்குள் தேவன் அவர்களுக்குள்ளவும் அவர்களுக்குள்ள தேவனும் இருக்கிறார் நானும் நீதி வந்தனும் தேவரிகரிசு தேவரிகேத்து எல்லாம்

சாரி நீவு நோடிரபோது இயேசுவின் நாமத்தில் ஜெபிக்கும் பொழுது இயேசு கிறிஸ்துவின் இயேசுவினல்லி பிரார்த்திசுவாக ஐயோ 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 இந்த பிசாசுங்க கத்தோம் இந்த சைத்தானே ஐயோ 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 என்பதாகி கிரிச்சுதே ஏனா பிசாசின் குண இருச்சல் யாக்கேந்தரே சைத்தானன குணவு உரி ஆமென் ஆமென் எங்க இருச்சல் இருக்குதோ எಲ್ಲಿ உரி எங்க கோபம் இருக்குறதோ எಲ್ಲಿ கோப விதையோ எங்க பகை இருக்குறதோ எಲ್ಲಿ ஹகேதன விதையோ எங்க போராமை இருக்குறதோ எல்லி கொட்டை கிச்சிதையோ எங்க பழி வாங்குதல் இருக்கிறதோ எல்லி பழி வாங்குறது பேஷா தீர்சு இதையோ அங்கெல்லாம் பிசாசு இருக்கிறான் அர்த்தம் அல்ல எல்லாம் சைத்தானன் இதானே என்பதா அமேன் எங்க அன்பு இருக்குதோ எல்லி பிரீத்தி இதையோ அங்கெல்லாம் தேவன் இருக்கிறார் அல்லெல்லாம் தேவர் இதானே ಅದೇ ಅಮೆನ್ ನೀ ಬೆರಿಯ ಜಬ್ ಬನ್ನಿ ಕಾಟವಂಡಾ ನೀ ಯಾರು ನೀನು ದೊಡ್ಡದಾಗಿ ಪ್ರಾರ್ಥನೆ ಮಾಡಿ ತೋರಿಸಬೇಡ ನೀನು ಯಾರೆಂಬುದನ್ನು ಪ್ರಸಂಗ சொல்லಿ ನೀ ಕಾಟವಂಟಾ ನೀ ಯಾರುನ್ ಸೊ ದೊಡ್ಡ ಸಂದೇಶವನ್ನು ಕೊಟ್ಟು ನೀನು ಯಾರೆಂಬುದನ್ನು ತೋರಿಸಿಕೊಳ್ಳಬೇಡ ಕೊಳ್ಳಬೇಡ ನೀ ಉಪವಾಸವ್ದು ನೀ ಕಾಟವೆಂಡಾ ನೀ ಯಾರು ದೊಡ್ಡ ಉಪವಾಸವನ್ನು ತೆಗೆದು ನೀನು ಯಾರೆಂಬುದನ್ನು ತೋರಿಸಿಕೊಳ್ಳಬೇಡ ಕೊಳ್ಳಬೇಡ ಈ ಕಾರ್ಯಗಳು ಸೇದು ನೀ ಕಾಟ ಬೇಂಡಾ ನೀ ಯಾರನ್ನು ದೊಡ್ಡ ಕಾರ್ಯಗಳನ್ನು ಮಾಡಿ ತೋರಿಸಬೇಡ ನೀನ್ ಯಾರೆಂಬುದನು

ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುವುದರಲ್ಲಿ ಇಲ್ಲಿರುವಂತಹ ಒಬ್ಬೊಬ್ಬರನ್ನು ನಾನು ಪ್ರೀತಿಸಲಿಲ್ಲವಾದರೆ ಐ ಕೆನಾಟ್ ಸೇ ಐ ಲವ್ ಗಾಡ್ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುವುದಿಲ್ಲ ಹೇಳಿಕೊಳ್ಳುವುದಿಲ್ಲ ಗಾಡ್ ಇಸ್ ನಾಟ್ ಇನ್ ಐಸೋಲೇಷನ್ ದೇವರು ಎಲ್ಲೋ ಒಂದು ಒಂದು ಕಡೆ ಇರುವವನಲ್ಲ ಎನ್ನೈ ಒದುಕಿ ತನಿಯಾಗ ನಾನು ಅವರು ದೇಸಿಕ್ರೋಮ್ ಕ್ರೋಮ್ ಅವರು ದೇವನ್ ನಮ್ ದೇವನ್ ಕಡೆಯಾದು ನನ್ನನ್ನು ಪ್ರತ್ಯೇಕ ನಾನು ಆತನನ್ನು ಆತನು ನನ್ನನ್ನು ಪ್ರೀತಿಸುತ್ತೇನೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ಎಂಬುವಂತ ಹೇಳುವ ದೇವರು ನಮ್ಮ ದೇವರಲ್ಲ ಅವರು ಎಲ್ಲಾರೋಡು ಇರುಂದು ಅವರೊಡೆಯ ಅನ್ಬೈ ವೆಳಿಪಡತ ವೇಣು ಎಂದು ವಿರುಂಬುಗರ ದೇವನ್ ನಮ್ ದೇವನ್ ಆತನು ಎಲ್ಲರೊಂದಿಗೆ ಇದ್ದು ತನ್ನ ಪ್ರೀತಿಯನ್ನು ಹೊರಪಡಿಸಬೇಕು ಎಂಬಂತ ಆ ಆ ರೀತಿಯಾಗಿ ನೆನೆಸುವಂತ ದೇವರು ನಮ್ಮ ದೇವರು ಅಮೇನ್ ಅಮೇನ್

இதனு எல்லா இடத்துக்கும் போக முடியாது நான் எல்லா சாத்தியம் நீங்க எந்த வீட்டுல போய் காலை வைக்கிறீங்களோ யோர்தான் போல அந்த வீட்டுல தேவனுடைய ஆசிர்வாதம் மரணம் ಆ ಒಂದು ಯೋರ್ಧಾನ್ ಹೊಳೆಯು ವಿಂಗಡಣೆ ಆದ ಹಾಗೆ ನೀವು ಯಾವ ಸ್ಥಳದಲ್ಲಿ ಹೋಗಿ ಕಾಲಿಡುತ್ತೀರೋ ಆ ಸ್ಥಳದಲ್ಲಿ ದೇವರ ಆಶೀರ್ವಾದವು ಬರುವಂತದಾಗೋದ್ರು ಎಲ್ಲಾ ಮನೆಗೆ ಹೋಗಬೇಕೆಂಬಂತ ಅವಶ್ಯಕತೆ ಇಲ್ಲ ನೀವೇ ಯಾಚಕರು ಈ ದೇವರನ್ನು ನಿಮ್ಮಲ್ಲಿ ಕಾಲ ಎಂದೀಟ ಜಮಿಕೊಂಡು ಅಂದ ವೀಡು ರಕ್ಷೆ ಉಂಟಾಗೋ ಯಾವ ಮನೆಯಲ್ಲಿ ಕಾಲಿಟ್ಟು ಪ್ರಾರ್ಥಿಸುತ್ತೀರೋ ಆ ಮನೆಯಲ್ಲಿ ರಕ್ಷಣೆ ಉಂಟಾಗುತ್ತದೆ ತಯಾರು ಪಡಿಸಿಕೊಂಡಿರು

ಅವರುಡಿಯ ಮಾಡಿ ಯಾಕೆಂದರೆ ನನ್ನ ದಾರಿಯು ಆತನ ದಾರಿಯಾಗಿದೆ ಅಂಡರ್ಸ್ಟ್ಯಾಂಡ್ ದ ಲವ್ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿರಿ ಇದು ಬಹಳ ಒಂದು ಆಶ್ಚರ್ಯಕರವಾದ ನಾನು ಹೇಳುತ್ತೇನೆ ಈ ಪ್ರೀತಿಯಲ್ಲಿ ನೀವು ನುಗ್ಗಿ ನೋಡಿ ಓ ಟೇಸ್ಟ್ ಸೀ ಗುಡ್ ದೇವರು ಒಳ್ಳೆಯವನಂಬುದಕ್ಕೆ ಆತನನ್ನು ರುಚಿಸಿ ನೋಡಿ ಎಪಿ ರುಸಿಬಾಪಿಗೆ ಆತನನ್ನು ಯಾವ ರೀತಿಯಾಗಿ ನೀವು ರುಚಿ ನೋಡುತ್ತೀರಾ ಇದ್ದ ಅನ್ಬುಡ ಈ ಪ್ರೀತಿಯ ಮುಖಾಂತರವೇ ನಾ ಒರೇ ಮನುಷ್ಯಂದ ನಾನು ಒಬ್ಬನೇ ಮನುಷ್ಯನು ಎದಕ್ಕುಲ್ಲ ಒರೇ ಆತ್ವಾದ ನನ್ನಲ್ಲಿ ಒಂದೇ ಆತ್ಮವು ಎದಕ್ಕುಳ್ಳೋ ಒರೆ ಆವಿದ ನನ್ನಲ್ಲಿ ಒಂದೇ ಆತ್ಮವು ಅವೆ ಅಮೆನ್ ಏರ್ ಸೊರ ಪುರಿದಾ ಯಾಕೆ ಹೇಳುತ್ತೇನೆ ಗೊತ್ತಾ ನಾ ಒರೇ ಮನುಷ್ಯಂದಾ ನಾನು ಒಪ್ಪನೇ ಮನುಷ್ಯನು ಎದಕ್ಕುಳ್ಳ ಒರೆ ಆತ್ವಾದ ನನ್ನಲ್ಲಿ ಒಂದೇ ಆತ್ಮವು ಎದಕ್ಕುಳ್ಳ ಒರೆಯ ಆವಿದ ನನ್ನಲ್ಲಿ ಒಂದೇ ಆತ್ಮವು ಏರ್ಸೊಳ್ರ ತಿರಿದಾ ಯಾಕೆ ಗೊತ್ತಾ ಯಾಕೆ ಇದನ್ನು ಹೇಳುತ್ತಿದ್ದೇನೆ ಸಭೆಯಲ್ಲಿಯೋ ವೀಟಲ್ಲಿಯೋ ನಾವು ಒರೆಯ ಮಾರ್ದು ಇರ್ಕೊಂಡು ಅಂತ ಸೊಲ್ರು ಸಭೆಯಲ್ಲಿಯೂ ಮನೆಯಲ್ಲಿಯೂ ನಾನು ಒಂದೇ ರೀತಿಯಾಗಿ ಇರಬೇಕು ಎಂಬುದಕ್ಕೋಸ್ಕರ ಹೇಳುತ್ತಿದ್ದೇನೆ ಒಬ್ಬ ಸೇವಕರು ಈ ರೀತಿಯಾಗಿ ಹೇಳಿದರು ಎಂದ ವೀಟಲ್ಲ ಕಿಚನ್ ಸೈಲೆಂಟ್ ಆಗ್ತದೋ ಅಂದ ವೀಡ ಅಮೈದ್ಯಾ ಇರ್ತದೆ ಯಾವ ಮನೆಯಲ್ಲಿ ಅಡಿಗೆ ಮನೆಯು ನಿಶಬ್ದವಾಗಿದೆಯೋ ಅದು

இல்லவாத ஹோட்டலிக்கு மனைகூத்தியாசம் அமேன் அன்பு இல்லதா கிறிஸ்துவமும் இல்ல பிரீத்தி இல்லவாத கைஸ்தத்துவ இல்ல இன்னைக்கு நீங்க செய்யற எல்லா வேலைக்கும் ஆட்கள் உண்டு ಈ ದಿನಗಳಲ್ಲಿ ನೀವು ಮಾಡುವಂತಹ ಎಲ್ಲಾ ಕೆಲಸಗಳಿಗೂ ವ್ಯಕ್ತಿಗಳಿದ್ದಾರೆ ಅದ ಅಪ್ಪಾಲ್ರಾರು ಆದ್ರೆ ತಂದೆಯವರು ಹೇಳುತ್ತಿದ್ದಾರೆ ಪ್ರಸರತ ಸುಬಕದ ಆಳಿ ಇಲ್ಲ ನನ್ನ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ನಾನು ಆ ಕೂಟಕ್ಕೆ ಹೋಗಬೇಕೆಂಬುದಾಗಿ ಅಂದುಕೊಳ್ಳುವುದಿಲ್ಲ ಕೊಂಡು ಹೋಗೋದು ಯಾರು ಇಲ್ಲ ಆದರೆ ನನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಯಾರು ಇಲ್ಲ ಇಂದ ಕೂಟತಕ್ಕೆ ನಾ ಪೋಣೋ ನೆನೆಗಿರ ಈ ಕೂಟಕ್ಕೆ ಹೋಗಬೇಕೆಂಬುದಾಗಿ ಅಂದುಕೊಳ್ಳುತ್ತೇನೆ ಏನೋ ಕೊಂಡು ಹೋಗುವ ಯಾರು ಇಲ್ಲ ನನ್ನನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಂದ ಕೂಟತಕ್ಕ ಪೋಣಲ್ಲ ಆಸೆ ಪಡ್ರೆ ಆ ಕೂಟಕ್ಕೆ

ಆದರೆ ಸಾಧ್ಯ ಅಸಾಧ್ಯವಾದದ್ದಾಗಿಲ್ಲ ಇಟ್ಸ್ ಡಿಫಿಕಲ್ಟ್ ಇದು ಕಠಿಣವಾದದ್ದು ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್ ಆದರೆ ಇದು ಅಸಾಧ್ಯವಾದದ್ದಲ್ಲ ಇಟ್ಸ್ ಪಾಸಿಬಲ್ ಇದು ಸಾಧ್ಯವಾದದ್ದು ಉಳಗತ್ತಲರಿಗೆ ಎದರೆನ ನೆನೆಚಾಲೋ ಸಾಧಿಕಲ್ಲ ಲೋಕದಲ್ಲಿ ಯಾವುದನ್ನು ಬೇಕಾದರೂ ನೀವು ಸಾಧಿಸಬಹುದು ಅದೇ ಪೋಲ ಇಂದ ಆಂಡವರನ ಸುಮಕನೋ ನೆನಚಾಲೋ ಸಾಧಿಕಲ್ಲ ಅದೇ ರೀತಿಯಾಗಿ ಈ ದೇವರನ್ನು ನಾನು ಹೊತ್ತುಕೊಳ್ಳಬೇಕು ಎಂಬುದಾಗಿ ಅಂದುಕೊಂಡರೂ ನೀವು ಸಾಧಿಸಬಹುದು ಯು ವಾಂಟ್ ಟು ಕ್ಯಾರಿ ದಿಸ್ ಜೀಸಸ್ ಐ ಆಮ್ ಟೆಲ್ಲಿಂಗ್ ಯು

ಆಸೆ ಪಡೆಗ್ರ ದೇವರು ನಿನ್ನೊಂದಿಗೆ ಜೀವಿಸಬೇಕೆಂಬುದಾಗಿ ನೀನು ಇಚ್ಛಿಸುತ್ತೀಯ ಎಲ್ಲ ಒಂದದ ಕೊಡುತ್ತಾರೆ ಯಾವುದಾದ್ರೂ ಒಂದನ್ನು ಕೊಡುವವನಾಗಿದ್ದಾನೆ ಹುಡುಗ ಆಶೀರ್ವಾದವನ್ನು ಕೊಡುತ್ತಾರೆ ನಿನಗೆ ಆಶೀರ್ವಾದ ಬೇಕಾದರೆ ಆತನ ಒಂದೋಡ ಇರಕ ಮಾಡುತ್ತಾರೆ ಆದರೆ ಆತನ ನಿನ್ನೊಂದಿಗೆ ಇರುವುದಿಲ್ಲ ಅವರು ಬೇಡವಾ ಆದರೆ ಆತನ ಬೇಕಾ

ೀವ್ ದಿಸ್ ಲವ್ ಈ ಪ್ರೀತಿಯನ್ನು ಪಡೆದುಕೊಳ್ಳಿರಿ ಎಲ್ಲರನ್ನು ಮಾಪಡೆ ಹೇಳಿದ ಅವೆಲ್ಲರೂ ಹಾಗೆ ಎದ್ದು ನಿಂತು